ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತಾ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಾವೆಲ್ಲ ಅಲೋವೆರಾವನ್ನು ಮುಖಕ್ಕೆ ಕೂದಲಿಗೆ ಬಳಸುತ್ತೇವೆ ಕೆಲವರು ಮಾರುಕಟ್ಟೆಯಲ್ಲಿ ದೊರೆಯುವ ಅಲೋವೆರಾ ಜೆಲ್ ಬಳಸಿದರೆ ಇನ್ನು ಕೆಲವರು ಮನೆಯಲ್ಲೇ ಬೆಳೆದ ಅಲೋವೆರಾ ಜೆಲ್ ಬಳಸುತ್ತಾರೆ ಯಾಕೆಂದರೆ ಅಲೋವೆರಾ ಜೆಲ್ ನಮ್ಮ ಕೂದಲಿಗೆ ಹಾಗೂ ಮುಖಕ್ಕೆ ತುಂಬಾನೇ ಒಳ್ಳೆಯದು ಇದರಿಂದ ಹಲವಾರು ಲಾಭ ನಮ್ಮ ಸ್ಕಿನ್ ಗೆ ಹಾಗೂ ಹೇರ್ ಗೆ ಸಿಗುತ್ತೆ ಆದರೆ ನಿಜವಾಗಿಯೂ ಸಂಪೂರ್ಣ ಲಾಭ ಅಲೋವೆರಾದಿಂದ ನಮಗೆ ಸಿಗ್ತಾ ಇದೆಯಾ ಕೆಲವರಿಗಂತೂ ಅಲೋವೆರಾನ ಬಳಸಿದ್ರೆ ಮುಖ ಕಪ್ಪಗಾಗುತ್ತೆ ಹಾಗೂ ಅಲರ್ಜಿ ಆಗುತ್ತೆ ಮೊಡವೆ ನಿವಾರಿಸಲು ಅಲೋವೆರಾವನ್ನು ಬಳಸಿ ಇನ್ನೂ ಮೊಡವೆ ತೊಂದರೆಯನ್ನು ಜಾಸ್ತಿ ಮಾಡಿಕೊಂಡಿರುವವರು ಇದ್ದಾರೆ ಇದಕ್ಕೆ ಕಾರಣ ಏನು ಗೊತ್ತಾ ನಾವು ಸರಿಯಾದ ರೀತಿಯಲ್ಲಿ ಅಲೋವೆರಾವನ್ನು ಬಳಸುತ್ತಿಲ್ಲ ಹಾಗಿದ್ರೆ ಅಲೋವೆರಾವನ್ನು ಬಳಸುವ ಮೊದಲು ಯಾವ ಮುನ್ನೆಚ್ಚರಿಕೆಯನ್ನು ಪಾಲಿಸಬೇಕು ಮಾರುಕಟ್ಟೆಯಲ್ಲಿ ದೊರೆಯುವ ಅಲೋವೆರಾ ಖರೀದಿಸುವ ಮೊದಲು ಏನನ್ನು ಗಮನಹರಿಸಬೇಕು ಮನೆಯಲ್ಲಿ ಬೆಳೆದ ಅಲೋವೆರಾ ಬಳಸುವ ಮೊದಲು ಯಾವ ಮುನ್ನೆಚ್ಚರಿಕೆಯನ್ನು ಪಾಲಿಸಬೇಕು ಎಂದು ಇವತ್ತಿನ ವಿಡಿಯೋನಲ್ಲಿ ತಿಳಿಯೋಣ ನಮ್ಮ ದೇಶದಲ್ಲಿ ಅಲೋವೆರಾವನ್ನು ತುಂಬಾ ವರ್ಷಗಳಿಂದ ಬಳಸಲಾಗುತ್ತಿದೆ ಆದರೆ ಇವಾಗ ಮಾರುಕಟ್ಟೆಯಲ್ಲಿಯೇ ಅಲೋವೆರಾ ಜೆಲ್ ಸುಲಭವಾಗಿ ದೊರೆಯುವುದರಿಂದ ಇದರ ಬಳಕೆ ತುಂಬಾನೇ ಹೆಚ್ಚು ಎಂದೇ ಹೇಳಬಹುದು ಅಲೋವೆರಾ ಬಳಕೆಯಿಂದ ಮುಖದ ಹಾಗೂ ಕೂದಲ ತೊಂದರೆ ಖಂಡಿತವಾಗಿಯೂ ಸರಿಪಡಿಸಿಕೊಳ್ಳಬಹುದು ಇದಕ್ಕೆ ಅಷ್ಟು ಶಕ್ತಿ ಇದೆ ಇದಕ್ಕಾಗಿಯೇ ಹಲವಾರು ಕಂಪನಿಗಳು ಅಲೋವೆರಾ ಜೆಲ್ ಅನ್ನು ತಯಾರಿಸಿ ಮಾರಾಟ ಮಾಡುತ್ತಿದೆ ಆದರೆ ಇಂತಹ ಅಲೋವೆರಾ ಜೆಲ್ ಅನ್ನು ಖರೀದಿಸುವ ಮೊದಲು ನಾವು ಕೆಲವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಅಲೋವೆರಾ ಸಾಕಷ್ಟು ಉತ್ತಮ ಔಷಧೀಯ ಗುಣಗಳನ್ನು ಹೊಂದಿದೆ ಆದರೆ ಕಂಪನಿಗಳು ಇದನ್ನು ಕೆಡದಂತೆ ತುಂಬಾ ದಿನದವರೆಗೆ ಮಾರಾಟ ಮಾಡುವ ಉದ್ದೇಶದಿಂದ ಬೇಡದ ಹಾನಿಕಾರಕ ಕೆಮಿಕಲ್ಸ್ ಗಳನ್ನು ಬಳಸುತ್ತವೆ ಉದಾಹರಣೆಗೆ ಪ್ಯಾರಾಬೆನ್ ಡಿಎಂಡಿಎಂ ಮಿಥಿನಾಲ್ ಪ್ರೊಪೈಲಿನ್ ಗ್ಲೈಕಾಲ್ ಇಡಿಟಿಎ ಪಿಇಜಿ ಇಟಿಸಿ ಬೇಡದ ಸುವಾಸನೆ ಬೇಡದ ಕಲರ್ ಇನ್ನೂ ಹಲವಾರು ಹಾನಿಕಾರಕ ಕೆಮಿಕಲ್ಸ್ ಗಳನ್ನು ಹಾಕಿ ಈ ಅಲೋವೆರಾ ಜೆಲ್ ಅನ್ನು ತಯಾರಿಸಲಾಗುತ್ತದೆ ಇಂತಹ ಹಾನಿಕಾರಕ ಕೆಮಿಕಲ್ಸ್ ಗಳಿರುವ ಅಲೋವೆರಾ ಜೆಲ್ ನ ಬಳಕೆಯಿಂದ ಮುಖದ ಮೇಲೆ ಮೊಡವೆಗಳು ಉಂಟಾಗುತ್ತದೆ ಮುಖದಲ್ಲಿ ಅನಗತ್ಯ ಕೂದಲು ಬೆಳೆಯಲು ಶುರುವಾಗುತ್ತದೆ ತಲೆ ಕೂದಲು ಉದುರುವ ಸಮಸ್ಯೆ ಎದುರಾಗಬಹುದು ತಲೆ ಹೊಟ್ಟಿನ ಸಮಸ್ಯೆ ಉಂಟಾಗುತ್ತದೆ ಅಷ್ಟೇ ಅಲ್ಲ ಮುಖ ಮೊದಲಿಗಿಂತ ಹೆಚ್ಚು ಕಪ್ಪಗಾಗುತ್ತದೆ ಹಾಗೂ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ PCOS ನಂತಹ ತೊಂದರೆ ಉಂಟಾಗುತ್ತದೆ ಅದಕ್ಕೆ ನಾನಿಲ್ಲಿ ಕೆಲವು ಹಾನಿಕಾರಕ ಕೆಮಿಕಲ್ಸ್ ಗಳಿರುವ ಅಲೋವೆರಾ ಜೆಲ್ ಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ ಅಂತಹ ಅಲೋವೆರಾ ಜೆಲ್ ಗಳನ್ನು ನೀವು ಬಳಸುತ್ತಿದ್ದರೆ ತಕ್ಷಣ ನಿಲ್ಲಿಸಿ ಲ್ಯಾಕ್ಮಿ ಅಲೋವೆರಾ ಜೆಲ್ ಇದರಲ್ಲಿ ಸಾಕಷ್ಟು ಬೇಡದ ಹಾನಿಕಾರಕ ಕೆಮಿಕಲ್ಸ್ ಗಳಿವೆ ಇನ್ನು ಅಪೋಲೋ ಅಲೋವೆರಾ ಜೆಲ್ ಗುಡ್ ವೈಬ್ಸ್ ಅವರ ಅಲೋವೆರಾ ಜೆಲ್ ಜೀವಾ ಅಲೋವೆರಾ ಜೆಲ್ ಲಿವರ್ ಆಯುಷ್ ಅಲೋವೆರಾ ಜೆಲ್ ನೇಚರ್ ಎಸೆನ್ಸ್ ಅಲೋವೆರಾ ಜೆಲ್ VLCC ಅಲೋವೆರಾ ಜೆಲ್ ಬಂಜಾರಾ ಅಲೋವೆರಾ ಜೆಲ್ ಬಾಡಿ ಕ್ಯೂಪಿಡ್ ಅಲೋವೆರಾ ಜೆಲ್ ಹಿಮಾಲಯ ಅಲೋವೆರಾ ಜೆಲ್ ಇನ್ನು ಪಾಪ್ಯುಲರ್ ಪತಂಜಲಿ ಅಲೋವೆರಾ ಜೆಲ್ ಅಲ್ಲಿ ಅಂತೂ ಕೆಲವು ಇಂಗ್ರೀಡಿಯಂಟ್ಸ್ ಲಿಸ್ಟ್ ಗಳನ್ನು ಹೈಡ್ ಮಾಡಲಾಗಿದೆ ಆದರೂ ಇದರಲ್ಲಿ ಬೇಡದ ಸುವಾಸನೆ ಹಾಗೂ ಬಣ್ಣ ಅಂತೂ ಇದೆ ಇವೆಲ್ಲ ಹಾನಿಕಾರಕ ಕೆಮಿಕಲ್ಸ್ ಗಳಿರುವ ಅಲೋವೆರಾ ಜೆಲ್ ಗಳು ಹಾಗಿದ್ರೆ ಉತ್ತಮ ಅಲೋವೆರಾ ಜೆಲ್ ಅನ್ನು ಆಯ್ಕೆ ಮಾಡೋದು ಹೇಗೆ ತುಂಬಾನೇ ಸುಲಭ ಅಲೋವೆರಾ ಜೆಲ್ ಅನ್ನು ಖರೀದಿಸುವ ಮೊದಲು ಸಾಮಗ್ರಿಗಳ ಲಿಸ್ಟ್ ಅನ್ನು ಚೆಕ್ ಮಾಡಿ ನಾನು ತಿಳಿಸಿದ ಯಾವುದೇ ಒಂದು ಸಾಮಗ್ರಿ ಇದ್ರೂ ಅಂತಹ ಅಲೋವೆರಾ ಜೆಲ್ ಅನ್ನು ಖರೀದಿಸಬೇಡಿ ಇನ್ನು ಕೆಮಿಕಲ್ಗಳ ಬಗ್ಗೆ ತಿಳಿಯಲ್ಲ ಅನ್ನುವರು ಉಚ್ಚಾರಣೆಗೆ ಕಷ್ಟವಾದ ಸಾಮಗ್ರಿಗಳಿದ್ರೆ ಅಂತಹ ಅಲೋವೆರಾ ಜೆಲ್ ಅನ್ನು ಖರೀದಿಸಬೇಡಿ ಹಸಿರು ಬಣ್ಣ ಅಥವಾ ಹಳದಿ ಬಣ್ಣ ಇರುವ ಅಲೋವೆರಾ ಜೆಲ್ ಅನ್ನು ಖರೀದಿಸಬೇಡಿ ಇನ್ನು ಅಲೋವೆರಾ ಜೆಲ್ ನಲ್ಲಿ ಸುವಾಸನೆ ಇದ್ದರೆ ಖರೀದಿಸಬೇಡಿ ಇವೆಲ್ಲವನ್ನು ಗಮನದಲ್ಲಿಟ್ಟು ಅಲೋವೆರಾ ಜೆಲ್ ಅನ್ನು ಖರೀದಿಸಿದರೆ ಅದರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಇನ್ನು ಕಂಪನಿಗಳ ಅಲೋವೆರಾ ಜೆಲ್ ಗಳನ್ನು ಬಳಸುವುದಕ್ಕಿಂತ ಮನೆಯಲ್ಲೇ ಬೆಳೆದ ಅಲೋವೆರಾ ಜೆಲ್ ಬಳಸುವುದು ಉತ್ತಮ ಆದರೆ ಕೆಲವರಿಗೆ ಮನೆಯಲ್ಲಿ ಬೆಳೆದ ಅಲೋವೆರಾ ಜೆಲ್ ಹಚ್ಚಿದರೆ ಸಾಕು ತುರಿಕೆ ಆಗುತ್ತದೆ ಮುಖ ಕೆಂಪಗೆ ಆಗುತ್ತದೆ ಇದಕ್ಕೆ ಕಾರಣ ಏನು ಗೊತ್ತಾ ಅಲೋವೆರಾ ಜೆಲ್ ನಲ್ಲಿ ಇರುವಂತಹ ಹಳದಿ ಬಣ್ಣದ ರಸ ಇದನ್ನು ಲ್ಯಾಕ್ಟಿಕ್ಸ್ ಎಂದು ಕರೆಯಲಾಗುತ್ತದೆ ಇದೇ ಸ್ಕಿನ್ ಅಲರ್ಜಿಗೆ ಕಾರಣ ಮಾಡುವ ಪದಾರ್ಥ ಹಾಗಿದ್ರೆ ಮನೆಯಲ್ಲಿ ಬೆಳೆದ ಈ ಅಲೋವೆರಾವನ್ನು ಹೇಗೆ ಬಳಸಬೇಕು ಅಲೋವೆರಾದ ಎಲೆಗಳನ್ನು ಕತ್ತರಿಸಿದ ನಂತರ ತೊಳೆದು ಒಂದು ಗಂಟೆಯಾದರೂ ಹಾಗೆ ನೇರಕ್ಕೆ ಇಟ್ಟು ಬಿಡಬೇಕು ಇದರಿಂದ ಈ ಹಳದಿ ರಸ ಸಂಪೂರ್ಣವಾಗಿ ಹೋಗುತ್ತದೆ ನಂತರ ಅಲೋವೆರಾವನ್ನು ತೊಳೆದು ಬಳಸಿದರೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ನೋಡಿದ್ರಲ್ಲ ಅಲೋವೆರಾ ಜೆಲ್ ನಿಂದ ಸಂಪೂರ್ಣವಾದ ಲಾಭವನ್ನು ಪಡೆಯಲು ಹೇಗೆ ಬಳಸಬೇಕು ಎಂದು ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ
ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.